ಸಲ ನಡೆದಿದ್ದ ಘಟನೆ ಮತ್ತೆ ಶುರುವಿಂದ ನೀನ್ ಅನ್ಕೊಳ್ಳೋ ಹಾಗೆ ನಡೆಯುತ್ತೆ. ಆದರೆ ಮೇಯ್ನ್ ಆಗಿ ಬ್ಯಾಕ್ ಸ್ಪೇಸ್ ಅನ್ನೋ ವರ್ಡ್ನ ಒಟ್ಟಿಗೆ ಸೇರಿಸಿ ಬರೀಬೇಕು. ಆ್ಯಂಡ್ ಬರೀಬೇಕಾದ್ರೆ ಅರ್ಧಕ್ಕೆ ಕೈ ಎತ್ತಬಾರ್ದು. ಅಕಸ್ಮಾತ್ ನೀನು ಕೈ ಎತ್ತಿದ್ರೆ ಆ ಘಟನೆ ಮರುಕಳಿಸಲ್ಲ. ಗಮನ ಇಟ್ಟು ಕೇಳಿಸ್ಕೋ, ಇದು ಅಪ್ಲಿಕೇಬಲ್ ಆಗೋದು ಜಸ್ಟ್ ನೀನು ಬ್ಯಾಕ್ ಸ್ಪೇಸ್ ಅನ್ನೋ ವರ್ಡ್ ಬರೆಯೋಕ್ಕೂ ಮುಂಚೆ ನಡೆದಿದ್ದ ಘಟನೆ ಮಾತ್ರ. ಯಾವುದಕ್ಕೋ ಒಂದ್ಸರಿ ಟ್ರೈ ಮಾಡೋಣ. ಯಾರಾದರೂ ಬರ್ತವ್ರಾ? ಹಾಂ ಬಂದ. ತಗೋ ಯಾವನವನು ವರ್ಕ್ ಆಗ್ತೈತೆ, ಇಲ್ಲೊಬ್ಬ ಹೋಗ್ತಾ ಇರ್ಬೇಕಲ್ಲ. ಹೋಗ್ತಾನೆ. ಆಹಾ, ಹಂಗಂದ್ರೆ ಇವತ್ತು ಇದ್ರಲ್ಲಿ ಬೇಜಾನ್ ಆಟ ಆಡ್ಬಿಡ್ಬೇಕು. ಮರ್ತೋದ್ನಲ್ಲೋ. ಹಲೋ ಬೇಬಿ, ಎಲ್ಲಿದ್ಯಾ? ಹ್ಯಾಪಿ ಬರ್ಡೇ. ಸರಿ, ನಮ್ಮ ಮನೆಗೆ ಬಾ, ಇನ್ನೊಂದು ಸರ್ಪ್ರೈಸ್ ಇದೆ. ಬಾಯ್. ಏನು ಮಾಡೋದು? ಮೊಟ್ಟೆಲ್ ಟ್ರೈ ಮಾಡೋಣ.
ರೆಸ್ಟ್ ಇನ್ ಪೀಸ್. ತಿರ್ಗಾ ಯಾರಾದರೂ ಬರ್ತಾವ್ರ? ಯಾರು ಇಲ್ಲ. ಬಾಯ್ ಬಾಯ್. ಬರಿಬೇಕಾದ್ರೆ ಅರ್ಧಕ್ಕೆ ಕೈ ಎತ್ತಬಾರ್ದು. ಅಕಸ್ಮಾತ್ ನಿನ್ ಕೈ ಎತ್ತಿದ್ರೆ ಆ ಘಟನೆ ಮರುಕಳಿಸಲ್ಲ. ಎಕ್ಸ್ಪರಿಮೆಂಟ್ ಮಾಡೋ ಟೈಮ್ ಚಿನ್ನ. ಅದು ಕೊಡಕ್ಕೆ ಏನಾದರೂ ಗಿಫ್ಟ್ ರೆಡಿ ಮಾಡೋಣ.
ಬಂದ್ಲ ಅನ್ಸುತ್ತೆ. ಕುತ್ಕೋ, ಕೈ ಕೊಡು. ಇವತ್ತು ನಿನ್ನ ಬೆಸ್ಟ್ ಬರ್ಡೇ ಆಗಿರುತ್ತೆ. ಬೆಸ್ಟ್ ಬರ್ಡೇ. ಏನು? ಏನಾದರೂ ಸರ್ಪ್ರೈಸ್ ಕೊಡಬೇಕಲ್ಲ. ನಿನಗೊಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸ್ ಇರ್ಬೋದು? ಏನ್ ಮಾಡೋಣ? ಚಾಕು ತರ್ಚಿಚ್ಚೆ ಬಿಡೋಣ. ಹ್ಯಾಪಿ ಬರ್ಡೇ ದಿಯಾ, ಹ್ಯಾಪಿ ಬರ್ಡೇ.
ನಮ್ಮ ಮನೆಗೆ ಬಾ.